जमीर अहमद सिद्धारामय्यनवर हाली सीएम अल्ल बावी सीएम अंत ಹೇಳಿಕೆ ನೀಡಿರುವಂತ ಸರ್ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಜಮೀರ್ ಅಹಮದ್ಗೆ ಸವಾಲಾಗ್ತೀನಿ. ಮೊದಲು ಕಳೆದ 2 ವರ್ಷಗಳ 1.5 ವರ್ಷ ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಮುಖ್ಯಮಂತ್ರಿ ಆದರೆ ಯಡಿಯೂರಪ್ಪನ ಮನೆಯ ವಾಚ್‌ಮನ್ ಕಾವಲುಗಾರರಾಗಿ ಕೆಲಸ ಮಾಡ್ತಿದ್ರು. ನೀನು ಮೊದಲು ವಾಚ್‌ಮನ್ ಧರಿಸುವ ಬಟ್ಟೆಗಳನ್ನು ಹಾಕಿಕೊಂಡು ಕೈಯಲ್ಲಿ ಒಂದು ಲಾಠಿ ಮತ್ತು ಒಂದು ಇದು ಶಿಲುಗುಬ್ಬಿ ಹಿಡಿದು ವಾಚ್‌ಮನ್ ಆಗಿ ಕೆಲಸ ಮಾಡು. ನಂತರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಮಾತಾಡುವಂತೆ. ಇನ್ನೂ 2 ವರ್ಷ ನಮ್ಮ ಬಿಜೆಪಿ ಸರ್ಕಾರ ಅವಧಿ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಯಾವುದೇ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಇದೇನು ಬಸ್? ಈ ಬಸ್ ಎಲ್ಲ ತಕರೆ ಹೆಂಗೆ ಹಳ್ಳಿಗಳು ಮೊದಲು ಈಗಿಲ್ಲ. ಈ ಟವಲ್ ಹಾಕ್ತಿದ್ರು ಸೀಟ್ ಕಾಯ ಮಾಡಕ್ಕೆ. ಹಂಗೆ ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ತಿರ್ಕರ ಕನಸು ಕಾಣ್ತಾರೆ. ಮೊದಲು ಹೇಳಿ ಕೇಳಿ ಜಮೀರ್ ಅಹಮದ್ ಗುಜ್ರಿ ಅಹಮದ್. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಇನ್ನೂ 2 ವರ್ಷ ಅವಧಿದೆ. ಜನಪರವಾದ ಕೆಲಸಗಳು ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ಕೊರೋನಾ ಬಂದಂತ ಸೋಂಕಿತ ಸಾವಾದರೆ 1 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಟ್ಟಿಲ್ಲ. 1 ಲಕ್ಷ ಪ್ಯಾಕೇಜ್ ಕೊಟ್ಟಿದ್ದೀವಿ. ಇವತ್ತು ಎಲ್ಲ ಕಡೆ ಉಚಿತ ಲಸಿಕೆ ಕೊಡ್ತಾ ಇದೀವಿ. ನಮ್ಮ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನ, ನಮ್ಮ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಜನಪರವಾದ ಒಳ್ಳೆ ಕೆಲಸಗಳು ಮಾಡಿದರೆ. ಕಾಂಗ್ರೆಸ್ ದೇಶದಲ್ಲಿ ಅಡ್ರೆಸ್ ಇಲ್ಲ. 2 ಬಾರಿ ನಿಮಗೆ ಲೋಕಸಭಾ ಸ್ಥಾನ ಅಧಿಕೃತ ಪ್ರತಿಪಕ್ಷ ನಾಯಕ ಸ್ಥಾನ ಸಿಕ್ಕಿಲ್ಲ. ರಾಜ್ಯದಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ಪ್ರಬಲ ಶಕ್ತಿಯಾಗಿದೆ. ನೀವು ಸಮ್ಮಿಶ್ರ ಸರ್ಕಾರ, ಕೂಡಿಕೆ ಸರ್ಕಾರ ನೀವಾಗಿ ಒಡ್ಕೊಂಡು ದಿಕ್ಕಿಗೆ ಒಬ್ಬೊಬ್ಬರಾಗಿದ್ದೀರಿ. ಎಲ್ಲಿದೆ ನಿಮ್ಮಲ್ಲಿ ಒಗ್ಗಟ್ಟು? ಭಾರತೀಯ ಜನತಾ ಪಾರ್ಟಿ 2023ಕ್ಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ. ಜಮೀರ್ ಅಹಮದ್ ಈಗಾಗಲೇ ಡಿಕೆ ಶಿವಕುಮಾರ್ ಖಡಕ್ ಆಗಿ ಎಚ್ಚರಿಕೆ ಕೊಡೋರೆ. ಫಸ್ಟ್ ನೀನು ಮುಂದೆ ಶಾಸಕ ಆಗ್ತೀಯ ಅಂತೇಳಿ ನಿನಗೆ ಗ್ಯಾರಂಟಿ ಇಲ್ಲ. ಕೋಮುವಾದಿ, ವಿಷಬೀಜ ಬಿತ್ತದಲ್ಲಿ ನಿಸ್ಸೀಮ. ಕಳಸರಿ, ಪಾದರಾಯನ ಪಾಳ್ಯ ಏನೇನು ಘಟನೆಗಳದು ನೆನಪಾಡ್ಕೊಡ್ಬೇಕಾ? ಎಲ್ಲ ನೆನಪಿಲ್ವಾ? ಕರೋನಾ ಬಂದ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ಮೇಲೆ ಗುಂಡಾಗಿರಿ ಮಾಡಿಸಿ ನಿಮ್ಮ ಪಟಾಲ ಮುಖಾಂತರ. ಇಂಥ ಒಬ್ಬ ಗುಜ್ರಿ ಗಿರಾಕಿ ಅಗಲ್ ಕಾಣಿಸ್ಕೊಳ್ತಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಈ ರೀತಿ ಹೊಗಳಿಕೆ ಮಾಡಿದ್ರೆ ಮುಂದೇನೋ ಅವಕಾಶ ಸಿಗುತ್ತೆ ಅಂತೇಳಿ ತಿರ್ಕನ ಕನಸು ಕಾಣ್ತಾರೆ. ತಿರ್ಕನ ಕನಸು ಕಾಣಬೇಡ್ರಿ. ಮತ್ತೊಮ್ಮೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತೇಳಿ ನಾನು ಜಮೀರ್ ಅಹಮದ್ಗೆ ಸಂದೇಶವನ್ನು ಕಳಿಸ್ತಿದ್ದೀನಿ. ಮೊದಲು ನೀನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗದೇ ಅಲ್ಲ, ಸವಾಲು ಹಾಕಿದ್ದೆ. ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತವನ್ನು ಕೊಡ್ತಾರೆ. ನೀನು ಬಾರಪ್ಪ, ವಾಚ್ಮನ್ ಆಗಿ ಕೆಲಸ ಮಾಡು. ಆಮೇಲೆ ಮುಂದಿನ ರಾಜಕೀಯ ಬಗ್ಗೆ ಮಾತಾಡೋಣ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.